ವಾರದಲ್ಲಿ ರಿಲಯನ್ಸ್ ಜಿಯೋ ಜಿಯೋ ಡಿಜಿಟಲ್ ಪ್ಯಾಕ್ ಅನ್ನು ದಿನಕ್ಕೆ 2GB ಹೆಚ್ಚುವರಿಯ 4G ಡಾಟಾವನ್ನು ಉಚಿತವಾಗಿ ನೀಡಿದ್ದರು. ಇದು ಮೊದಲ ಬಾರಿಗೆ ಆಗಸ್ಟ್ 6ಕ್ಕೆ ಈ ಪ್ರಸ್ತಾಪವನ್ನು ಕೊನೆಗೊಳಿಸಬೇಕೆಂದು ನಿರ್ಧರಿಸಿತ್ತು. ಇತ್ತೀಚಿನ ಬೆಳವಣಿಗೆಯಲ್ಲಿ ಟೆಲಿಕಾಂ ಆಪರೇಟರ್ ಪ್ರಸ್ತಾಪದ ಮಾನ್ಯತೆಯು 14ನೇ ಆಗಸ್ಟ್ ವಿಸ್ತರಿಸಿದೆ. ರಿಲಯನ್ಸ್ ಜಿಯೋವಿನ ಈಗ ಜಿಯೋ ಡಿಜಿಟಲ್ ಪ್ಯಾಕ್ ಅಡಿಯಲ್ಲಿ ಹೆಚ್ಚುವರಿ ವೆಚ್ಚವಿಲ್ಲದೆ ದಿನಕ್ಕೆ 2GB ಹೆಚ್ಚುವರಿ 4G ಡಾಟಾವನ್ನು ಪಡೆಯುತ್ತಾರೆ. ಈಗಾಗಲೇ ಪುನರ್ಭರ್ತಿ ಮಾಡಲಾದ ಡಾಟಾ ಯೋಜನೆಯಲ್ಲಿ ಈ ಉನ್ನತ ಮತ್ತು ಹೆಚ್ಚು ರೀಚಾರ್ಜ್ ಆಗುತ್ತಿರುವ ಮಟ್ಟದ ಯೋಜನೆಯಾಗಿ ಬರುತ್ತದೆ. ಆದ್ದರಿಂದ ಅಪರಿಮಿತ ಕರೆ, ಡಾಟಾ ಪ್ಯಾಕ್ ಮತ್ತು SMS ಪ್ರಯೋಜನಗಳ ಮೂಲಕ ನೀವು ಅದೇ ಮೊತ್ತಕ್ಕೆ ಹೆಚ್ಚುವರಿಯಾಗಿ 2GB ದೈನಂದಿನ ಡಾಟಾವನ್ನು ಪಡೆದುಕೊಳ್ಳುತ್ತೀರಿ. ಪ್ರಸ್ತಾಪವನ್ನು ಮೈ ಜಿಯೋ ಅಂದ್ರೆ ಇದರ ಜಿಯೋ ಅಪ್ಲಿಕೇಶನ್ ಮೂಲಕ ಲಭ್ಯವಿದೆ. ಇದಾಗಿ ಇದು ಆಯ್ದ ಗ್ರಾಹಕರಿಗೆ ಮಾತ್ರ ಲಭ್ಯವಿದೆ. ಈ ಪ್ರಸ್ತಾಪವು ಆಗಸ್ಟ್ 6ರಂದು ಸಿಂಧುತ್ವವನ್ನು ಕಳೆದುಕೊಳ್ಳುವ ನಿರೀಕ್ಷೆ ಇದೆ. ಆದ್ರೆ ಈಗ ಅದು ಆಗಸ್ಟ್ 14ರಂದು ಅಂತ್ಯಗೊಳ್ಳುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ ನಿಮ್ಮ ಯೋಜನೆಗಳ ಅಡಿಯಲ್ಲಿ ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ಇದನ್ನು ನೀವು ಪರಿಶೀಲಿಸಬಹುದು. ರಿಲಯನ್ಸ್ ಜಿಯೋನ ಪ್ರಿಪೇಯ್ಡ್ ಗ್ರಾಹಕರು ಮಾತ್ರ ಈ ಪ್ರಸ್ತಾಪವನ್ನು ಪಡೆದುಕೊಳ್ಳುತ್ತಾರೆ. ನೀವು ಈಗಾಗಲೇ ನಿಮ್ಮ ಪುನರಾವೇಶಕ್ಕೆ ಚಂದಾದಾರರಾಗಿದ್ದರೆ ಮಾತ್ರ ನೀವು ಪಡೆಯಬಹುದು. ಹೊಸ ವಿಸ್ತೃತ ಕೊಡುಗೆಗಾಗಿ ಬಳಕೆದಾರ ಆಯ್ಕೆ ಮಾನದಂಡಗಳ ಬಗ್ಗೆ ಅಷ್ಟಾಗಿ ಯಾವುದೇ ಮಾಹಿತಿಗಳಿಲ್ಲ. ನೀವು ಪ್ರಸ್ತಾಪವನ್ನು ಪಡೆದರೆ ನೀವು ಅದೃಷ್ಟವನ್ನು ಪರಿಗಣಿಸಬಹುದು. ಈಗ ಅದು ವಿಸ್ತೃತ ವ್ಯಾಲಿಡಿಟಿಯನ್ನು ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.